ಮೇಡಮ್. ನಮಸ್ತೆ ಮೇಡಮ್. ತಮ್ಮ ಪೂರ್ತಿ ಹೆಸರು? ಎಂ ಪಿ ಯಶೋಧ ಎಂ ಪಿ ಅಂತ ಹೇಳಿ ಮೇಡಮ್. ಅಂದಾಗೆ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಮೇಡಮ್? ತೊಳಲು ಗ್ರಾಮ ಪಂಚಾಯತಿ. ತೊಳಲು ಗ್ರಾಮ ಪಂಚಾಯತಿಯಿಂದ ಆಯ್ಕೆದೀರಾ ಮೇಡಮ್. ಅಂದಾಗೆ ತಾವು ಇದೇ ಮೊದಲನೇ ಬಾರಿನೇ ರಾಜಕೀಯಕ್ಕೆ ಪ್ರವೇಶ ಮಾಡಿದಂತ? ಇದೇ ಮೊದಲನೇ ಬಾರಿಗೆ ಮೇಡಮ್. ಅಂದಾಗೆ ಮೊದಲನೇ ಬಾರಿನೇ ಕಂಟೆಸ್ಟ್ ಮಾಡಿ ಮೊದಲನೇ ಬಾರಿನೇ ಆಯ್ಕೆ ಆಗಿ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದೀರಾ, ಹೇಗ ಅನಿಸ್ತಾ ಇದೆ ಮೇಡಮ್? ಒಂದು ಪೊಲಿಟಿಕ್ಸ್ ಖುಷಿ ಅನಿಸ್ತಾ ಇದೆ. ಮೇಡಮ್ ಅಂದಾಗೆ ತಾವು ರಾಜಕಾರಣಕ್ಕೆ ಬರಬೇಕು ಅಂತಂದ್ರೆ ತಮಗೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರಾದ್ರೂ ಇದ್ರ ಮೇಡಮ್? ಆ ತರದ್ದೇನೂ ಇಲ್ಲ. ಜನಗಳು ನಮಗೆ ನೀವು ಆಗ್ಬೇಕು, ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಹೇಳಿ ಜನಗಳು ನಮ್ಮನ್ನೆಲ್ಲ ಗುರುತಿಸಿ ಬೆಂಬಲ ನೀಡಿ ಕರ್ಕೊಂಡು ಬಂದಿದ್ದೆ ರಾಜಕೀಯಕ್ಕೆ. ಓಕೆ ಮೇಡಮ್, ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಪೂರ್ತಿ ಹೆಸರು? ಗೌತಮ್ ಅಂತ ಹೇಳಿ ಸರ್. ಅಂತಂದಾಗೆ ಮೇಡಮ್ ಅವ್ರಿಗೆ ತಾವ ಏನಾಗ್ಬೇಕು ಸರ್? ಮಗ ಆಗ್ಬೇಕು ಸರ್. ಅಂತಂದಾಗೆ ತಮ್ಮ ತಾಯಿಯವರು ಮೊದಲನೇ ಬಾರಿನೇ ಕಂಟೆಸ್ಟ್ ಮಾಡಿ ಮೊದಲನೇ ಬಾರಿನೇ ಗೆದ್ದು ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದಾರೆ, ತಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ತುಂಬಾ ಖುಷಿ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಅಂತಂದಾಗೆ ಈಗ ತಮ್ಮ ಗ್ರಾಮದಲ್ಲಿ ಏನೆಲ್ಲ ಒಂದು ಕುಂದು ಕೊರತೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಸರ್? ಏನಿಲ್ಲ ಎದ್ದು ಕಾಣಿಸ್ತಾ ಇದೆ ಸರ್? ಯಾವ ಒಂದು ಕುಂದು ಕೊರತೆಗಳು ಹೆಚ್ಚಾಗಿ ಎದ್ದು ಕಾಣಿಸ್ತಾ ಇದೆ? ಕುಂದು ಕೊರತೆಗಳು ಅಂದ್ರೆ ಈಗ ಮನೆಗಳು, ತುಂಬಾ ಮನೆಗಳ ಅವಶ್ಯಕತೆ ಇದೆ. ತುಂಬಾ SC/ST ಜಾಸ್ತಿ ಇದ್ದಾರೆ ನಮ್ಮ ಇದರಲ್ಲಿ. ಜನರಲ್ ಬಂದು ತುಂಬಾ ಕಮ್ಮಿ ಇದ್ದಾರೆ. ಎಲ್ಲ ಲೇಬರ್ ಇದಾಗಿರೋದ್ರಿಂದ ಅವ್ರಿಗೆ ತುಂಬಾ ಮನೆಗಳ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಹೆಚ್ಚಿನ ಮನೆಗಳು ಮಾಡ್ಕೊಡ್ಬೇಕು, ಹಾಕ್ಬಿಡ್ಬೇಕು. ಆ ಲೆಕ್ಕಾಚಾರದಲ್ಲಿ ರಾಜಕೀಯಕ್ಕೆ ಬಂದಿದ್ದೀರಾ ಸರ್. ಅಂತಂದಾಗೆ ಮೇಡಮ್ ಅವರು ಯಾವ ಪಕ್ಷದ ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್? ಈಗ BJP ಪಕ್ಷದಿಂದ ಗುರುತಿಸ್ಕೊಂಡಿದ್ದಾರೆ ಸರ್. ಅಂತಂದಾಗೆ ಈಗ ಇರುವಂತ ಕುಂದು ಕೊರತೆಗಳ ಬಗ್ಗೆ ತಾವು ಯಾವ ರೀತಿಯಾದಂತ ಒಂದು ಕ್ರಮ ಕೈಗೆ ತಗೋಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೀರಾ? ಅದೇ ಕ್ರಮ ಅಂತಂದ್ರೆ ಅವ ಸದಸ್ಯರುಗಳಿದಲ್ವಾ, ಅವ ಏರಿಯಾದಲ್ಲಿ ಕುಂದು ಕೊರತೆಗಳು ಏನು ಅಂದ್ರೆ ನಾವು ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿ ಏನ್ ಕುಂದು ಕೊರತೆ ಇದೆ ಗಮನಿಸಿ ಮತ್ತೆ ಸದಸ್ಯರು ಗಮನಕ್ಕೆ ತಂದು ಅಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಮೊದಲು ಅಂತೇಳಿ. ನೀರು ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಅದನ್ನೆಲ್ಲ ಮೊದಲು ಆದ್ಯತೆ ಕೊಟ್ಟು ಬಗೆಹರಿಸ್ಬೇಕು ಅಂತ ಇನ್ನಿತರ ಒಳಗೆ. ಮೇಡಮ್ ಅಂದಾಗ ಈಗ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ತಾವು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೀರಾ? ಮೊದಲು ಈಗ ನಾನು ಹೇಳಿದ್ದೀನಲ್ಲ ಅದಕ್ಕೇನೆ ಮೊದಲು ಆದ್ಯತೆ. ಮತ್ತೆ ಮಕ್ಕಳದ್ದು ಶೈಕ್ಷಣಿಕ ವಿದ್ಯಾಭ್ಯಾಸದಕ್ಕೂ ಕೂಡ ಆದ್ಯತೆ ಕೊಡಬೇಕು ಅಂತೇಳಿ. ಮತ್ತೆ ಮಹಿಳೆಯರು, ಕೆಲವರು ನಿರುದ್ಯೋಗಿಗಳು, ಅವರನ್ನು ಗುರುತಿಸ್ಬಿಟ್ಟು ಅವರಿಗೆಲ್ಲ ಕೆಲವು ಕೆಲಸಗಳನ್ನ ಅನುದಾನದ ಕಡೆಯಿಂದ ನಮಗೆ ಸಾಧ್ಯವಾದಷ್ಟು ಕಾನೂನಿನ ಚೌಕಟ್ಟಿನೊಳಗೆ ಮಾಡ್ಬೇಕು ಅಂತ. ಮೇಡಮ್ ತಾವು ವೃತ್ತಿ ಜಾಬ್ ಏನಾದ್ರು ಮಾಡ್ತಿದ್ದೀರಾ ಮೇಡಮ್? ಜಾಬ್ ಅಂತ ಏನಿಲ್ಲ, ನನ್ನ ಮನೆಯಲ್ಲಿ ಮುಂಚೆ ಟೈಲರಿಂಗ್ ಮಾಡ್ತಿದ್ದೆ ಅಷ್ಟೇ. ಮೇಡಮ್ ಅಂದಾಗ ಈಗ ಒಬ್ರು ಹೌಸ್ ಗೃಹಿಣಿಯಾಗಿ ಈ ರಾಜಕಾರಣಕ್ಕೆ ಬರಬೇಕು ಅಂತ ತಮ್ಮ ಒಂದು ಉದ್ದೇಶ ಅಥವಾ ಗುರಿ ಏನಾದರೂ ಇತ್ತ ಮೇಡಮ್? ಗುರಿ ಅಂತಂದ್ರೆ ಮೊದಲಿಂದ ಗುರಿ ಅಂತಂದ್ರೆ ಏನು ಅಂದ್ರೆ ನಾವು ಬಂದ್ರೆ ಏನಾದ್ರೂ ಜನಕ್ಕೆ ನಮ್ಮ ಕೈಲಿ ಸಾಧ್ಯವಾದಷ್ಟು ಒಳ್ಳೇದ್ ಮಾಡ್ಬೇಕು ಅವರಿಗೆ.
ಅವ್ರಿಗೆ ಏನು ಸೌಲಭ್ಯಗಳು ಕೊರತೆ ಇದೆ ಅದನ್ನ ಒದಗಿಸ್ಕೊಡ್ಬೇಕು ಅನ್ನೋದಷ್ಟೇ. ಅದನ್ನ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀರಾ. ಓಕೆ ಸರ್, ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ ಎಜುಕೇಶನ್ ಬೇಕಾ ಬೇಡವಾ? ಎಜುಕೇಶನ್ ಬೇಕಿರುತ್ತೆ. ಏನಕ್ಕೆ ಅಂತ ತಿಳಿಸ್ಕೊಡ್ಬೋದಾ ಸರ್? ಎಜುಕೇಶನ್ ಇಲ್ಲ ಅಂದ್ರೆ ಕೆಲವೊಂದೆಲ್ಲ ಗೊತ್ತಾಗಲ್ಲ. ಎಜುಕೇಶನ್ ಇದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ತಿಳ್ಕೊಬಹುದು. ಆಮೇಲೆ ಅಂದ್ರೆ ಸರ್ಕಾರದಿಂದ ಬಂದಂತ ಅನುದಾನ ಸರಿಯಾದ ಸೂಕ್ತ ಯಾವ್ದಕ್ಕೆ ಉಪಯೋಗಿಸ್ಕೋಬಹುದು ಏನು ಅಂತ ಹೇಳಿ ಅದಕ್ಕೋಸ್ಕರನಾರು ವಿದ್ಯಾರ್ಹತೆ ಬೇಕು. ಸರ್, ಅಂತನಿಗೆ ರಾಜಕೀಯವಾಗಿ ತಮ್ಮ ತಾಯಿಗೆ ತವ ಸಂಪೂರ್ಣ ಬೆಂಬಲ ಸಿಗುತ್ತಾ ಸರ್ಕಾರ ಅವ್ರಿಗೂ? ಸಿಗುತ್ತೆ, ಸಿಗುತ್ತೆ, ಸಂಪೂರ್ಣವಾಗಿ ಸಿಗುತ್ತೆ. ಓಕೆ ಸರ್. ಸರ್, ಅಂತಂದ್ರೆ ಪ್ರೆಸೆಂಟ್ ರಾಜಕೀಯಕ್ಕೆ ಯೂತ್ಸ್ ಅಂದ್ರೆ ಯುವಕರು ಮುಂದೆ ಬರ್ತಾ ಇದಲ್ಲ, ಅವ್ರು ಬರೋದ್ರಿಂದ ತಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಬೋದ? ಯೂತ್ಸ್ ಬಂದಷ್ಟು ಒಳ್ಳೆ ಕೆಲಸಗಳು ಓಡಾಟ ಮಾಡಿ ಮಾಡಬಹುದು. ತೀರಾ ವಯಸ್ಸಾರ್ ಬಂದ್ರೆ ಅವ್ರು ನಡೆದಾಡೋದೇ ತುಂಬಾ ಕಷ್ಟ ಇರುತ್ತೆ. ಅವರಿಗೆ ಹುಡುಗರಾದ್ರೆ ಒಂದ್ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ಗ್ರಾಮನ ಒಂದು ಅಭಿವೃದ್ಧಿಗೆ ತರಬಹುದು ಅನ್ನೋ ಒಂದು ಯೂತ್ಸ್ ಬರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ. ಓಕೆ ಸರ್. ಸರ್, ಈಗ ಮೇಳವನ್ನು ಬಿಟ್ಟು ತಮ್ಮ ಗ್ರಾಮ ಪಂಚಾಯತಿನಲ್ಲಿ ಇನ್ನೂ ಉಳಿದಿರುವಂತಹ ಸದಸ್ಯರುಗಳಿಗೆ ತಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ಏನೊಂದು ಸಂದೇಶನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಆದಷ್ಟು ಎಲ್ಲರಿಗೂ ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ. ಅಂದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ಗ್ರಾಮನ ಒಂದು ಅಭಿವೃದ್ಧಿಗೆ ತರೋಣ ಅಂತ ಹೇಳೋ ಒಂದು ಸಂದೇಶನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸರ್, ಅಂತ ನನಗೆ ಈ ಸಲ ಗೆದ್ದಂತ ಸಂದರ್ಭದಲ್ಲಿ ಮೇಡಮ್ಗೆ ಟೋಟಲ್ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಟೋಟಲ್ 346 ಬಂದಿತ್ತು. 346 ಎಷ್ಟು ಮತ ಅಂತರದಲ್ಲಿ ಮೇಡಮ್ ಅವರು ಜಯ ಗಳಿಸಿದ್ರು? 183. ಓಕೆ ಸರ್. ಸರ್, ಅಂದಾಗೆ ತಮಗೆ ಕಡೆಯದಾಗಿ ಇನ್ನೊಂದು ಪ್ರಶ್ನೆ, ಇವತ್ತು ಮೇಡಮ್ ಅವರು ಮೊದಲನೇ ಬಾರಿ ನಿಂತು ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕು ಅಂತಂದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ? ಯಾಕೆಂತಾನೆ ಅವರು ನಿಮ್ಗೊಂದು ಒಳ್ಳೆ ಮತಗಳನ್ನ ನೀಡಿ ಒಂದು ಒಳ್ಳೆ ಅಂತರದಿಂದ ಜಯ ಗಳಿಸಿ ಆರಿಸಿ ಇವತ್ತು ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವರು ರಾಜಕೀಯ ವ್ಯಕ್ತಿಯಾಗಿ ಗುರುತು ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಆ ನಿಮ್ಮ ಗ್ರಾಮದ ಮತ ಬಂದವರಿಗೆ ಯಾವ ರೀತಿಯಾದಂತಹ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಗ್ರಾಮದ ಮತ ಬಂದವರಿಗೆ ಯಾವ ರೀತಿಯಾದಂತಹ ಒಂದು ಕೃತಜ್ಞತೆಗಳನ್ನ, ಅಂದ್ರೆ ಅಭಿವೃದ್ಧಿಗಳು ಮಾಡೋದ್ರ ಮೂಲಕವಾಗಿ ಅಭಿವೃದ್ಧಿ ಅವರಿಗೆ ನಾವು ಸಾಕಷ್ಟು ಕೆಲಸ ಮಾಡಿ ತೋರಿಸಿ ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಏನ್ ಮಾಡಬೇಕು ಅನ್ನೋದನ್ನ ಮಾಡಿ ತೋರಿಸಿದ್ರನ್ನೇ ಅವರಿಗೆ ಕೃತಜ್ಞತೆ ನಾವು ಕೊಟ್ಟಾಗ. ಅಂದ್ರೆ ಒಂದು ಹೆಚ್ಚಿನ ಅಭಿವೃದ್ಧಿಗಳನ್ನ ಮಾಡೋದ್ರ ಮೂಲಕವಾಗಿ ತಮ್ಮ ಗ್ರಾಮದ ಮತವನ್ನರಿಗೆ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್. ಇಷ್ಟೊತ್ತು ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೋರ್ತಾ ನಮಗೆ ಒಂದೆರಡು ಮಾತುಗಳನ್ನ ಮುಗಿಸಿದ್ದೀವಿ. ಧನ್ಯವಾದ.